ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ವೈಟ್ ಡೇ, ನವರಾತ್ರಿದ ಎರಡನೇ ದಿನ. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಬನ್ನಿ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೊಂಟಿದ್ವಿ. ಈಗ ಟೈಮು 4:30 ಆಗಿತ್ತು. ಈಗ ಪೂಜೆ ಎಲ್ಲ ಯಾವ ಥರ ಮಾಡ್ತೀವಿ ಅಂತ ಹೇಳೋಣಂತ. ಇವತ್ತು ಸೋಮವಾರ. ನಾನು ಇವತ್ತು ನಮ್ಮ ಮನೆ ದೇವರಿಗೂ ಹೋಗಬೇಕಾಗಿತ್ತು. ಅಲ್ಲಿನೂ ನಮ್ಮ ಮನೆ ದೇವರು ಹೆಣ್ಣು ದೇವರು, ಅದಕ್ಕೆ ಆ ದೇವ್ರಿಗೂ ಉಡಿ ತುಂಬಬೇಕಂತೇಳಿ ಅಂದ್ಕೊಂಡಿದ್ದೆ. ಇವತ್ತು ಹಂಗಾಗಿ ಅಲ್ಲಿ ತುಂಬ್ತೀನಂತ ಹೇಳಿ ಇಲ್ಲಿ 5 ಮಂದಿಗೆ ಉಡಿ ತುಂಬಿದೆ ಇವತ್ತು. ಆಮೇಲೆ ಇವತ್ತು ನಮ್ಮ ಮನೆ ದೇವರಾದ ಶ್ರೀ ಸಂಗಮನಾಥ, ಉಪ್ಪಲ್ದಿನ ಸಂಗಮನಾಥ ಮತ್ತು ಬೆಂಗಳೂರು ಮಹಾಲಕ್ಷ್ಮಿ ಮತ್ತು ಬಬ್ಲಾದಿಗೆ ಹೋಗ್ಬೇಕನ್ನೋದೈತಿ. ಸೊ ಈ ಬ್ಲಾಗ್ ಒಳಗೆ ಅದನ್ನು ನೋಡ್ತೀರಂತೆ ನೀವು. ಆ್ಯಂಡ್ ನೆಕ್ಸ್ಟ್ ಬಬ್ಲಾದಿಗೆ, ಯಾಕಂದ್ರೆ ಗಂಡು ಮಕ್ಕಳಿದ್ದವ್ರೇನೋ ಬಬ್ಲಾದಿ ಸದಾಶಿವ ಒಪ್ಪಿಗೆ ಹೋಗಿ ಕಾಯಿ ಹೊಡ್ಕೊಂಡು ಅಂಬ್ಲಿನ ನೈವೇದ್ಯ ಮಾಡಿ ಬರಬೇಕಂತ ಅನ್ನೋದಿತ್ತು. ಹಾಗಾಗಿ ಬಬ್ಲಾದಿಗೆ ಹೊಂಟಿದ್ವಿ. ಇದೇ ನೋಡಿರಿ ಒಪ್ಪಲ್ ದಿಂದು ಸಂಗಮನಾಥ. ಇಲ್ಲಿ ನಾವು ಅಕ್ಷತನ ಮಾಡಿಸಿದ್ವಿ. ನಾವು ಗಾಡಿ ತೊಗೊಂಡಿಂದ ಇಲ್ಲಿ ಬಂದಿರಲೇ ಇಲ್ಲ. ಮನೆಯವರಿಗೆ ಯಾವುದೇವ್ರಿಗೂ ನಾವು ಬಂದಿರಲೇ ಇಲ್ಲ. ಹಾಗಾಗಿ ಅದಾಯಿತು, ಎಲ್ಲ ಆಯಿತು ಅಂತೇಳಿ ಬಂದ್ವಿ. ಇದು ಒಪ್ಪಲ್ದಲ್ಲಿ ಸಂಬಂಧ ನಮ್ದು. ಇದಕ್ಕೂ ಮೊದಲು ಬ್ಲಾಗ್ ಒಳಗೆ ನೀವು ನೋಡಿರಿ ಇದನ್ನು, ಈ ಟೆಂಪಲನ್ನು. ಸಿಂಬಾ ವಾಕ್ ಮಾಡತ್ತಿ ಅಪ್ಪಾಜಿ ಜೊತೆ? ಅಲ್ಲಿ ಬಂದು ಅದು ನೀನು ನೀನು ನಮಸ್ಕಾರ ಮಾಡು. ನಮಸ್ಕಾರ ಮಾಡಪ್ಪ, ಒಳ್ಳೆ ವಿದ್ಯಾಬುದ್ಧಿ ಕೊಡು ಅನ್ಬೇಕು. ಹಾಂ, ಈ ಕಡೆ ಹಿಡ್ಕೋ ಅದು, ನೀ ಈ ಕಡೆ ಕೈ ಹಿಡ್ಕೋ ಸಿಂಬ. ಹಾಂ ನಡಿ. ಹಾಂ ಗುಡ್ ಬಾಯ್. ಬರ್ರಿ ಅಲ್ಲಿ ಬಂದು. ಮೂರು ರತ್ನಗಳು ನಮ್ಮ ಮನೆಯ ಮೂರು ಮುತ್ತು ರತ್ನಗಳು. ಬಾ ಹಾಂ ಬಾ ಹಾಂ ಬಾ ಹಾಂ ಬಾ. ಸಂಭ ಮಾಡ್ಬೇಕು ಹಂಗೆ ಸಿಂಬ. ಬಾ ಬಾ
ಬರ್ತೇನೆ ನೋಡಿ, ಅದೇ ನಮ್ಮ ಹುಟ್ಟು ದಿನಕ್ಕೆ ಬನ್ನಿ, ಗಾಡಿ ತಗೊಂಡು ಬನ್ನಿ. ಏನ್ ಮಾಡಾಕತ್ತಿ? ಗಾಡಿ ಡ್ರೈವ್ ಮಾಡತಿ? ಬಾ ಬೇಡ ಬಾ ಬೇಡ ಬಾ, ಏ ಬಾ ಬೇಡ ಬಾ. ಈಗ ಗೆಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದ್ವಿ. ಈಗ ನೋಡ್ರಿ, ಗೆಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ ನಮ್ಮ ಮನೆ ದೇವರ ಎಣ್ಣೆ ಐತ್ರಿ, ಬರಿ ಇದು ಕೊಡ್ರಿ ಕಡ್ಡಿಪಟ್ನ. ಬೈಕಡೆ ಅಲ್ಲ ಕಾಯಿ ಮೇಲೆ ಹಾಕ್ಬೇಕಿಲ್ರಿ ಒಂದು. ಹ್ಞೂ, ಅಲ್ಲಿ ಇದು ಕಷ್ಟ ಹಾಕೊಂಡು ತಡೀರಿ, ಅಲ್ಲಿ ಇದು ನಿವಾಳಿಸ್ಬೇಕು, ಹೋಗಿಬೇಕ ಹೊಡಿಬೇಕಲ್ಲ ಅಲ್ಲಿ. ಈಗ ನಮ್ಮ ಗಾಡಿನ ಗಣ್ಣೂರು ಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ, ಅವ್ರ ಪೂಜಾರಿ ಅವ್ರಿಗೆ ನಮ್ಮ ಗಾಡಿನ ಪೂಜೆ ಮಾಡಿಸಿದ್ವಿ.
ಕೊಡಿಸ್ತೀನಿ. ಎಷ್ಟು ಗೊತ್ತಲೈತ್ ನೋಡು ಇವತ್ತು. ಇದು ಬಬ್ಲಾದಿ ಸದಾಶಿವ ಪಂಚನಮಠ. ನಾವು ಮಂಡೆ ಹೋಗಿದ್ದು ಎಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತೆ. ಪ್ರತಿ ಸೋಮವಾರವೂ ಎಷ್ಟು ರಶ್ ಇರಬೇಕಂತ ಹೇಳಿ.